ನಾನು ಸುರೇಶ್ ಕುಂಬಾರ್ ಅಂತ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಶಿರಟ್ಟಿ ತಾಲೂಕು, ಗದಗ ಜಿಲ್ಲೆ. ಮಾವು ಹಣ್ಣುಗಳ ರಾಜ. ಮಾವನ್ನು ಪ್ರೀತಿಸದೇ ಇರೋರು ಯಾರೂ ಇಲ್ಲ, ಎಲ್ಲರೂ ಬಯಸ್ತಕ್ಕಂಥ ಹಣ್ಣು. ಇದರಲ್ಲಿ ವಿಟಾಮಿನ್ ಎ, ವಿಟಾಮಿನ್ ಬಿ, ಸಿ ಮತ್ತು ಅನೇಕ ಲವಣಾಂಶಗಳಾದಂಥ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್, ಮೊಲಿಬ್ಡನಮ್ ಮತ್ತು ಅನೇಕ ವಿಟಾಮಿನ್ಸ್ಗಳು, ವಿಟಾಮಿನ್ ಎ ಸಿ ಆಲ್ರೆಡಿ ಹೇಳಿದ ಹಾಗೆ ಇರ್ತವೆ, ಇದವೆಲ್ಲ ಅದಾವೆ. ಹೀಗಾಗಿ ಇದು ಬಹಳಷ್ಟು ರುಚಿಕರವಾದಂಥ ಹಣ್ಣು, ಎಲ್ಲರೂ ಬಯಸ್ತಕ್ಕಂಥ ಹಣ್ಣು. ಹೀಗಾಗಿ ಇದಕ್ಕೆ ಹಣ್ಣುಗಳ ರಾಜ ಅಂತ ಕರೀತಾರೆ. ಇನ್ನೊಂದು ಏನು ಅಂತಂದರೆ, ಈ ಇಡೀ ಭಾರತ ದೇಶದಲ್ಲಿ, ನಮ್ಮ ದೇಶದಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡ್ರೆ, ಎಲ್ಲ ಹಣ್ಣುಗಳಿಗಿಂತ ಮಾವಿನ ಹಣ್ಣುಗಳ ಪ್ರದೇಶ ಹೆಚ್ಚಿದೆ. ಅದರ ಪ್ರದೇಶ ಹೆಚ್ಚು ಇರುವುದರಿಂದ ಮತ್ತು ಇದನ್ನು ಸಾಮಾನ್ಯವಾಗಿ ಉಷ್ಣವಲಯದ ಪ್ರದೇಶಕ್ಕೆ ಸೂಕ್ತವಾದಂತಹ ಬೆಳೆ ಆಗಿರುವುದರಿಂದ ಇದಕ್ಕೆ ನಾವು ಹಣ್ಣುಗಳ ರಾಜ ಅಂತ ಕರಿತೀವಿ. ಈ ಹಣ್ಣುಗಳ ರಾಜ ಅಂದರೂ ಸಹಿತ ಈ ಬೆಳೆ, ಇದನ್ನು ನಾವು ಬೆಳೆಸಬೇಕಾಗಿತ್ತಂದರೆ ಅಥವಾ ಹಣ್ಣುಗಳನ್ನು ನಾವು ಪಡಿಬೇಕಾಗಿತ್ತಂದರೆ ಭಾಳಷ್ಟು ಕಷ್ಟಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಇದು ಮಾವನ್ನು ನಾವು ಸಮಗ್ರವಾಗಿ ವಿಚಾರ ಮಾಡಿದಾಗ, ಸಮಗ್ರವಾಗಿ ಅದನ್ನು ತಿಳ್ಕೋಬೇಕಾಗತ್ತೆ. ಅದನ್ನು ನಾವು ಬೆಳವಣಿಗೆ ಮಾಡಬೇಕಾಗಿತ್ತಂದರೆ ಮೊದಲೇದಾಗಿ ನಾವು ಮಣ್ಣನ್ನು ಯಾವ ರೀತಿ ಮಣ್ಣು ಇರಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು. ಯಾಕಂದರೆ ಯಾವುದೇ ತೋಟಗಾರಿಕೆ ಬೆಳೆಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನು ನಾವು ಮಾಡಿಸ್ಬೇಕಾಗತ್ತೆ. ಮಣ್ಣು ಮತ್ತು ಪರೀಕ್ಷೆಯ ಆಧಾರದ ಮೇಲೆ ನಾವು ಈ ಮಾವನ್ನು ಬೆಳಿಬೇಕಾಗತ್ತೆ. ಯಾಕಂದರೆ ಒಳ್ಳೆಯ ಮಣ್ಣು ಇರಬೇಕು ಅಂದರೆ ಕೆಂಪು ಭೂಮಿ ಅಂತ ಹೇಳ್ತೀವಲ್ಲ, ಕೆಂಪು ಭೂಮಿ ಇರಬೇಕು, ರೆಡ್ ಸಾಯಿಲ್ ಅಂತ ಇಂಗ್ಲೀಷ್ನಾಗ ಹೇಳ್ತಾರೆ, ಆ ರೀತಿ ಇರಬೇಕು. ಆಮೇಲೆ ನೀರು ಹೇಗೆ ಇರಬೇಕು ಅಂತಂದರೆ ಭಾಳ ಸ್ವೀಟಾಗಿರಬೇಕು, ಭಾಳ ಸಿಹಿಯಾಗಿರಬೇಕು. ಆಮೇಲೆ ನೀರಿನ, ಮಣ್ಣು ಮತ್ತು ನೀರಿನ ಪಿ ಎಚ್ ಅಂತ ಹೇಳ್ತೇವೆ, ಅಂದರೆ ಮಣ್ಣಿನ ರಸಸಾರ ಮತ್ತು ನೀರಿನ ರಸಸಾರ, ಅದು ಏಳು, ಭಾಳ ಅಂದರೆ ಏಳುವರೆ ಅಷ್ಟು ಪಿ ಎಚ್ ಇರಬೇಕು, ಅಥವಾ ಮಣ್ಣಿನ ರಸಸಾರ ನೀರಿನ ರಸಸಾರ ಅಷ್ಟು ಇರಬೇಕು. ಅಂದಾಗ ಮಾತ್ರ ಈ ಮಣ್ಣು ಮತ್ತು ನೀರಿನಲ್ಲಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಈ ಮಾವನ್ನು ಬೆಳೀಲಿಕ್ಕೆ ವಾತಾವರಣ ಸಹಿತ ಭಾಳಷ್ಟು ಒಂದು ಇದು ಪರಿಣಾಮವನ್ನು ಬೀರ್ತದೆ. ವಾತಾವರಣ ಸಹಿತ ಅದಕ್ಕೆ ಸೂಕ್ತವಾಗಿರಬೇಕು. ಅದಕ್ಕಾಗಿ ಇದೊಂದು ಉಷ್ಣವಲಯದ ಬೆಳೆ, ಒಣ ಪ್ರದೇಶಕ್ಕೆ ಸೂಕ್ತವಾದಂಥ ಬೆಳೆ. ಅಂದರೆ ವಾತಾವರಣ ಒಣ ಪ್ರದೇಶದಿಂದ ಕೂಡಿರಬೇಕು, ಒಣ ಹವೆಯಿಂದ ಕೂಡಿರಬೇಕು. ಅಂದಾಗ ಮಾತ್ರ ಈ ಒಂದು ವಾತಾವರಣದಲ್ಲಿ ಇದನ್ನು ಮಾವನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಇದರಲ್ಲಿ ನಾವು ದ ಸೆಲೆಕ್ಷನ್ ಆಫ್ ವೆರೈಟೀಸ್ ಅಂತ ಹೇಳ್ತೀವಿ. ಅಂದರೆ ಮಾವಿನಲ್ಲಿ ಅನೇಕ ಸಾವಿರಾರು ತಳಿಗಳದಾವೆ, ಮಾವಿನಲ್ಲಿ ಅನೇಕ ತಳಿಗಳದಾವೆ. ಬಟ್ ನಮ್ಮ ವಾತಾವರಣಕ್ಕೆ ಸೂಕ್ತವಾದಂಥವು, ಮಣ್ಣು ನೀರಿಗೆ ಸೂಕ್ತವಾದಂತಹ ತಳಿಗಳು, ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಬೆಳೀತಕ್ಕಂಥ ತಳಿಗಳು ಮತ್ತು ಜನರು ಇಷ್ಟಪಡುವಂತಹ ತಳಿಗಳು, ಜೊತೆಗೆ ಬೇರೆ ರಾಜ್ಯಗಳಿಗೆ ಮತ್ತು ಬೇರೆ ದೇಶಗಳಿಗೆ ರಫ್ತಾಗುವಂಥ ತಳಿಗಳನ್ನು ನಾವು ಮಾತ್ರ ಬೆಳೆಯಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾದಂತಹ ತಳಿಗಳು ಅಂತಂದರೆ ಆಲ್ಫೆನ್ಸ್ ಅಂತ ಕರಿತೀವಿ ಅಥವಾ ಆಪೂಸ್ ಅಂತೇಳಿ ಕರಿತೀವಿ. ಆಮೇಲೆ ಮಲ್ಲಿಕಾ ಅಂತ ಒಂದು ವೆರೈಟಿ ಇದೆ, ತಳಿ ಇದೆ, ಮಲ್ಲಿಕಾ, ಅಮ್ರಪಾಲಿ, ದಶೇರಿ, ರಸಪುರಿ, ಈ ರೀತಿಯಾದಂಥ ಹಲವಾರು ಇವೇನು ತಳಿಗಳದಾವಲ್ಲ, ಇವು ಸಾಮಾನ್ಯವಾಗಿ ಬೆಳೀತಕ್ಕಂಥವು, ಅಂದರೆ ಜನರು ಹೆಚ್ಚು ಇದನ್ನು ಉಪಯೋಗಿಸ್ತಕ್ಕಂಥವು ಮತ್ತು ಇಷ್ಟಪಡ್ತಕ್ಕಂಥವು. ಮತ್ತು ಒಂದು ತುತಾಪರಿ ಅಂತೇಳಿದೆ ಅಥವಾ ಬೆಂಗಳೂರು ಅಂತ ಕರೀತಾರೆ ಅದಕ್ಕೆ, ಅದು ಸಹಿತ ಸಾಮಾನ್ಯವಾಗಿ ಕಾಯಿಗಾಗಿ ಜೊತೆಗೆ ಹಣ್ಣಿಗಾಗಿ ಅದನ್ನು ಉಪಯೋಗಿಸ್ತಾರೆ. ಆಮೇಲೆ ಉಪ್ಪಿನಕಾಯಿಗೆ ಬೆಳೀತಕ್ಕಂಥ ತಳಿಗಳು ಸಹಿತ ಸಾಕಷ್ಟುಗಳದಾವೆ. ಹೀಗೆ ಈ ಮಾವಿನಲ್ಲಿ ನಾವು ಯಾವುದಕ್ಕಾಗಿ ಉಪಯೋಗಿಸ್ತೇವೆ ಅನ್ನೋದ್ರ ಮೇಲೆ ನಾವು ಈ ತಳಿಗಳನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ. ನಂತರ ಇಲ್ಲಿ ನಾವು ಬೇಸಾಯ ಕ್ರಮಕ್ಕೆ ಬಂದರೆ, ಈ ಸೆಲೆಕ್ಷನ್ ಆಫ್ ವೆರೈಟೀಸ್ ಆದಮೇಲೆ, ತಳಿಗಳ ಆಯ್ಕೆ ಆದಮೇಲೆ ನಾವು ಬೇಸಾಯ ಕ್ರಮಕ್ಕೆ ಬರಬೇಕಾಗತ್ತೆ. ಸಾಮಾನ್ಯವಾಗಿ ಈಗ 30 ವರ್ಷಗಳ ಹಿಂದೆ ಒಂದು ಗಿಡದಿಂದ ಗಿಡಕ್ಕೆ
ನಲವತ್ತು ಅಡಿ ಇಡ್ತಿದ್ರು, ಸಾಲಿಂದ ಸಾಲಿಗೆ 40 ಅಡಿ. ಸುಮಾರು ಒಂದು 20-25 ವರ್ಷದಿಂದ ಒಂದು ಗಿಡದಿಂದ 30 ಫೋಟು ಈ ಥರ ಈ ರೀತಿ ಇಟ್ಟಿದ್ದರು. ಬಟ್ ಇತ್ತೀಚಿನ ಒಂದು ಹೊಸ ಆವಿಷ್ಕಾರದಿಂದಾಗಿ, ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದ್ದರಿಂದ ಈ ಸಾಂದ್ರತೆಯಲ್ಲಿ, ಹೆಚ್ಚು ಸಾಂದ್ರತೆಯಲ್ಲಿ ಬೆಳೀತಕ್ಕಂಥ ನಾವು ಈ ಪದ್ಧತಿಯನ್ನು ಅಳವಡಿಸ್ಬೋದು. ಅಂದರೆ ದಿ ಹೈ ಡೆನ್ಸಿಟಿ ಪ್ಲ್ಯಾಂಟೇಷನ್ ಅಂತ ಕರೀತಾರೆ. ಸಾಮಾನ್ಯವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ನಾವು ಸಮಗ್ರ ತೋಟಗಾರಿಕೆ ಯೋಜನೆಯಡಿ ಸಾಲಿನಿಂದ ಸಾಲಿಗೆ 5 ಅಡಿ, ಗಿಡದಿಂದ ಗಿಡಕ್ಕೆ 5 ಮೀಟರ್, ಗಿಡದಿಂದ ಗಿಡಕ್ಕೆ 4 ಮೀಟರ್ ಅಂತರದಲ್ಲಿ ನಾವು ಪ್ಲ್ಯಾಂಟೇಷನ್ ಮಾಡಿ 1 ಎಕರೆಗೆ 200 ಗಿಡಗಳನ್ನು ನಾವು ನಾಟಿ ಮಾಡುವಂಥ ಸಾಮರ್ಥ್ಯ ಬಂತು. ಇತ್ತೀಚಿನ ದಿನಗಳಲ್ಲಿ ಈ ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲ್ಯಾಂಟೇಷನ್ ಅಂತ ಕರೀತಾರೆ, ಅದನ್ನು 1 ಎಕರೆಗೆ ಸುಮಾರು 400-500 ಗಿಡಗಳನ್ನು ಸಹಿತ ನಾವು ನಾಟಿ ಮಾಡ್ಬೋದು ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲ್ಯಾಂಟೇಷನಲ್ಲಿ. ಹೀಗೆ ಅನೇಕ ಆವಿಷ್ಕಾರಗಳಿಂದಾಗಿ, ಅನೇಕ ಒಂದು ಪದ್ಧತಿಗಳಿಂದಾಗಿ, ಇತ್ತೀಚಿನ ಹೊಸ ಹೊಸ ಸಂಶೋಧನೆಗಳ ಫಲವಾಗಿ ನಾವು ಪ್ರತಿ ಕ್ಷೇತ್ರದಲ್ಲಿ ನಾವು ಹೆಚ್ಚು ಗಿಡಗಳನ್ನು ನಾಟಿ ಮಾಡಿ ಕಡಿಮೆ ಅವಧಿಯೊಳಗೆ ಹೆಚ್ಚು ಇಳುವರಿ, ಹೆಚ್ಚು ಉತ್ಪಾದನೆ ಮತ್ತು ಹೆಚ್ಚು ಲಾಭವನ್ನು ಪಡೀಲಿಕ್ಕೆ ಇದು ಸಾಧ್ಯತೆ ಆಗಿದೆ. ಇದನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಗದಗ ಜಿಲ್ಲೆಯಲ್ಲಿಯೇ ಇದನ್ನು ನಾವು ಈ ಪದ್ಧತಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ. ಇನ್ನು ಮುಂದೆ ನಾವು ಬೇಸಾಯ ಮಾಡಬೇಕಾಗಿತ್ತಪ್ಪ ಅಂತಂದರೆ ಅದನ್ನು ಸರಿಯಾಗಿ ಭೂಮಿಯನ್ನು ಉಳುಮೆ ಮಾಡಬೇಕು. ಶಿಫಾರಸು ಮಾಡಿದಂಥ ಪದ್ಧತಿಗೆ ಅನುಗುಣವಾಗಿ ನಾವು 3 ಅಡಿ 3 ಅಡಿ 3 ಅಡಿ ಅಂತರ ಏನು ತಗ್ಗುಗಳನ್ನು ತೋಡಬೇಕು. ಮೇಲ್ಮಣ್ಣು ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಗೊಬ್ಬರ, ಆಮೇಲೆ ಕೆಂಪು ಮಣ್ಣು, ಇವನ್ನೆಲ್ಲ ಮಿಶ್ರಣ ಮಾಡಿ ತಗ್ಗಿಗೆ ತುಂಬಬೇಕಾಗತ್ತೆ. ಇದನ್ನು ಯಾವಾಗ ಮಾಡಬೇಕಂದ್ರೆ ಜನವರಿ ತಿಂಗಳಿಂದ ಹಿಡ್ಕೊಂಡು ಏಪ್ರಿಲ್ ಮೇ ತಿಂಗಳವರೆಗಿನ ಮಳೆ ಪ್ರಾರಂಭವಾಗ ಪೂರ್ವದಲ್ಲಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಬೇಕು. ತೆಗೆದ ನಂತರ ಮಣ್ಣಿನ ಮಿಶ್ರಣ ಮಾಡಿದ ಮಾಡಿದ ನಂತರ ಏನು ಮಳೆ ಬಿದ್ದ ತಕ್ಷಣವೇ ನಾವು ಪ್ಲ್ಯಾಂಟಿಂಗ್ ಮಾಡಬೇಕು. ಅಂದರೆ ಇನ್ ದ ಮಂತ್ ಆಫ್ ಜೂನ್ ಜುಲೈ ತಿಂಗಳಲ್ಲಿ ಪ್ಲ್ಯಾಂಟಿಂಗ್ ಮಾಡಬೇಕು ನಾವು, ಅಂದರೆ ಮಳೆ ಪ್ರಾರಂಭ ಆಗ್ತದೆ ಆವಾಗ. ಇಲ್ಲಿ ನಾವು ಸಾಮಾನ್ಯವಾಗಿ ಮಳೆ ಕಡಿಮೆ ಆಗ್ತಾ ಇರೋದರಿಂದ ಅಂತರ್ಜಲ ಕುಸಿತದಿಂದಾಗಿ ನೀರಿನ ನಿರ್ವಹಣೆ ಮಾಡಬೇಕಾಗಿರೋದು ಸಹಿತ ಭಾಳ ಪ್ರಮುಖವಾಗಿರ್ತದೆ. ಆ ಹಿನ್ನೆಲೆಯೊಳಗೆ ಇವತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಅನೇಕ ಆವಿಷ್ಕಾರಗಳಿಂದಾಗಿ ನಾವು ಇಸ್ರೇಲ್ ತಂತ್ರಜ್ಞಾನದ ಫಲವಾಗಿ ಇವತ್ತು ಹನಿ ನೀರಾವರಿ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ನಮ್ಮ ರೈತರು ಕಡಿಮೆ ನೀರಿದ್ದರೂ ಸಹಿತ ಈ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿ ಗಿಡಗಳನ್ನು ನಾಟಿ ಮಾಡಿದರೆ ಒಳ್ಳೆಯ ಒಂದು ಬೆಳವಣಿಗೆ, ಒಳ್ಳೆಯ ಬೇಗ ಇಳುವರಿ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಈ ನಾಟಿ ಮಾಡಿದ ನಂತರ ಇಲ್ಲೇ ಗಿಡಗಳನ್ನು ಸಾಮಾನ್ಯವಾಗಿ ಕಸಿ ಮಾಡಿದಂಥ ಗಿಡಗಳನ್ನು ನಾಟಿ ಮಾಡಬೇಕು. ಏನು ಶಿಫಾರಸು ಮಾಡಿದಂಥ ತಳಿಗಳನ್ನೇ ನಾವು ಪ್ಲ್ಯಾಂಟಿಂಗ್ ಮಾಡಬೇಕು, ನಾಟಿ ಮಾಡಬೇಕು. ನಾಟಿ ಮಾಡಿದ ತಕ್ಷಣ ಅದಕ್ಕೆ ಒಂದು ಸ್ಟೇಕನ್ನು ಕೊಡಬೇಕು, ಅಂದರೆ ಅದಕ್ಕೆ ಊರುಗೋಲು ಅಂತ ಹೇಳ್ತೀವಿ, ಕೋಲು ಕೊಡಬೇಕು. ಕೋಲು ಕಟ್ಟಿ ಅದು ಗಾಳಿಗೆ ಏನಾದರೂ ತೊಂದರೆ ಆಗದಾಗೆ ಅದನ್ನು ನೋಡಿಕೊಳ್ಬೇಕು. ನಂತರ ನಾವು ಪ್ರಾರಂಭದಲ್ಲಿ ಏನು ಕೆಂಪು ಮಣ್ಣಿನ ಜೊತೆಗೆ ಈ ಮೇಲ್ಮಣ್ಣಿನ ಜೊತೆಗೆ ಏನು ಎರೆಹುಳ ಗೊಬ್ಬರ ಅಥವಾ ಬೇವಿನ ಹಿಂಡಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಮಾತ್ರ ಕೊಟ್ಟಿರ್ತೇವೆ. ನಂತರ ಮಳೆಗಾಲ ಪ್ರಾರಂಭ ಆದ ನಂತರ ನಾವು ವರ್ಷಕ್ಕೆ 2 ಸಲ ನಾವು ಈ ಸಾವಯವ ಗೊಬ್ಬರಗಳ ಜೊತೆಗೆ ಕೆಲವು ರಾಷ್ಟ್ರ ಏನು ಅಂತ ಹೇಳ್ತೀವಿ ಸಾರಜನಕ, ರಂಜಕ, ಪೊಟ್ಯಾಷ್, ಅದರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೇವೆ, ಲಘು ಪೋಷಕಾಂಶಗಳಾದಂಥ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್, ಮೊಲಿಬ್ಡನಮ್, ಇವನ್ನ ನಾವು ಶಿಫಾರಸು ಮಾಡಿದಂತಹ ಒಂದು ರೀತಿಯಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾವು ಕೊಡಬೇಕಾಗತ್ತೆ. ಗಿಡಗಳು ಬೆಳವಣಿಗೆ ಆಗ್ತದೆ, ಬೆಳವಣಿಗೆಯಾಗಿ 2ನೇ ವರ್ಷದಲ್ಲೇ ನಾವು ಹೂಗಳು ಬೆಳಿಲಿಕ್ಕೆ ಪ್ರಾರಂಭ ಆಗ್ತವೆ. ಅದಕ್ಕೋಸ್ಕರ ಹೂಗಳನ್ನು ನಾವು ಕತ್ತರಿಸಿ ಒಗಿಬೇಕಾಗತ್ತೆ ಸುಮಾರು 3 ವರ್ಷಗಳವರೆಗೆ. ನಮ್ಮದು ಉದ್ದೇಶ ಏನು ಅಂದರೆ ಗಿಡ ಬೆಳವಣಿಗೆ ಆಗಬೇಕು, ಅಲ್ಲಿವರೆಗೆ ಹೂಗಳನ್ನು ಕತ್ತರಿಸಿ ಒಗಿಬೇಕಾಗತ್ತೆ. ಹೂಗಳನ್ನು ಕತ್ತರಿಸಿದ ನಂತರ ನಮಗೆ ಶಿಫಾರಸು, ಪ್ರತಿ ವರ್ಷ ನಾವು ಶಿಫಾರಸು ಮಾಡಿದಂಥ ಗೊಬ್ಬರ ಔಷಧಿಗಳನ್ನು ನಾವು ಸಿಂಪರಣೆ ಮಾಡಿ ಒಟ್ಟಾರೆ ಆ ಗಿಡದ ಬೆಳವಣಿಗೆಯನ್ನು ನೋಡ್ಕೋಬೇಕು ಮತ್ತು ಆರೋಗ್ಯವನ್ನು ಸಹಿತ
ನಾವು ನೋಡಿಕೊಂಡು ಬೆಳೆಸ್ಬೇಕಾಗುತ್ತೆ. 3 ವರ್ಷದ ನಂತರ ಇಳುವರಿ ಪ್ರಾರಂಭ ಆಗ್ತದೆ, ಇಳುವರಿ ಪ್ರಾರಂಭ ಆಗ್ತದೆ. ಇಳುವರಿ ಪ್ರಾರಂಭವಾದಾಗ ನಾವು ಆ ಒಂದು ಗಿಡದ ಬೆಳವಣಿಗೆ ಮತ್ತು ಅದರ ಎತ್ತರ ಇದರ ಆಧಾರದ ಮೇಲೆ ನಾವು ಎಷ್ಟು ಕಾಯಿ ಬಿಡಬೇಕು ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡಬೇಕು. ಎಲ್ಲ ಹೂಗಳನ್ನು ಬಿಟ್ಟು, ಎಲ್ಲ ಹೂಗಳು ಸಾಮಾನ್ಯವಾಗಿ ಎಲ್ಲ ಹೂಗಳು ಕಾಯಿ ಕಚ್ಚೋದಲ್ಲ ಕರೆ, ಆದರೆ ಕೆಲವೇ ಕೆಲವು ಹಣ್ಣುಗಳನ್ನು ಅಲ್ಲಿ ಬಿಟ್ಟು ಅದರ ಮೇಲೆ ಬಿಟ್ಟು ನಾವು ಪ್ರಾರಂಭದಲ್ಲಿ ನಾವು ಮಾಡಬೇಕಾಗತ್ತೆ. ಹೀಗೆ ನಾವು ಮಾವಿನ ಇಷ್ಟೆಲ್ಲ ಬೆಳವಣಿಗೆ ಸಹಿತ ನಾವು ಕೀಟದ ಮತ್ತು ರೋಗಗಳ ಬಾಧೆಗೆ ಅವು ತುತ್ತಾಗ್ತವೆ ಅನ್ನೋದನ್ನು ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಸಾಮಾನ್ಯವಾಗಿ ನಾವು ವರ್ಷದ ಎಲ್ಲ ಕಾಲಗಳಲ್ಲಿ ನಾವು ಅದನ್ನು ನಾವು ಜೋಪಾನ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಹೂಗಳು ಕೆಲವು ತಳಿಗಳಲ್ಲಿ ನವಂಬರ್ ತಿಂಗಳಲ್ಲೇ ಪ್ರಾರಂಭವಾಗ್ತದೆ ಹೂಗಳು. ಆಮೇಲೆ ಡಿಸೆಂಬರ್, ಜನವರಿ ಅಂತ್ಯದವರೆಗೂ ಸಹಿತ ಹೂಗಳು ಬಿಡಲಿಕ್ಕೆ ಬಿಡ್ತದೆ. ನಂತರ ಜನವರಿ ತಿಂಗಳಲ್ಲಿ ಈಗ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹಿತ ನಾವು ಇಲ್ಲಿ ತಿಳ್ಕೋಬೇಕಾಗತ್ತೆ, ಏನೇನು ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ. ಇಲ್ಲಿ ಸಾಮಾನ್ಯವಾಗಿ ಅನೇಕ ಎಲೆ ತಿನ್ನುವ ಹುಳುಗಳು ಬರ್ತವೆ, ಎಲೆ ತಿನ್ನುಗಳು ಹುಳುಗಳು ಮತ್ತು ಕುಡಿ ಕೊರಕ ಅಂತ ಬರ್ತದೆ ಕೀಟಗಳು, ಗೊಂಡೆ ಹುಳುಗಳು ಅಂತ ಬರ್ತವೆ. ಇವೆಲ್ಲ ಕೀಟಗಳು ಈ ಮಾವಿಗೆ ಬರ್ತದೆ. ಇದನ್ನು ನಾವು ನಿಯಂತ್ರಣ ಮಾಡಬೇಕಾಗಿತ್ತಪ್ಪ ಅಂತಂದರೆ 10,000 PPM ಅಜಟ್ರ್ಯಾಕ್ಟಿನ್ ಅಂತ ಕರಿತೀವಿ, ಅಂದರೆ ಅದು ಬೇವಿನ ಎಣ್ಣೆ ಅಂತೇಳಿ ಕರಿತೀವಿ, ಅದಕ್ಕೆ ಅಜಟ್ರ್ಯಾಕ್ಟಿನ್ ಅಂತ ಕರಿತೀವಿ. ಅದು ಅಥವಾ ನಾವು 2.5 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ ಅಂತ ಕರಿತೀವಿ, ಅಥವಾ ಇದು ಸಿಗಲಿಲ್ಲ ಅಂದರೆ ಕ್ಯುನಲ್ಫಾಸ್, 2 ಮಿಲಿಲೀಟರ್ ಕ್ಯುನಲ್ಫಾಸನ್ನು ಪ್ರತಿ ಲೀಟರ್ ನೀರಿನಲ್ಲಿ ನಾವು ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಇವೇನು ಎಲೆ ತಿನ್ನುವ ಹುಳು ಅಥವಾ ಕುಡಿ ಕೊರಕ ಅಂತ ಕರಿತೀವಲ್ಲ, ಇವುಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾವು ಈ ಜನವರಿ ತಿಂಗಳಿನಲ್ಲಿ ಹೂವು ಬಿಟ್ಟ ನಂತರ ಕಾಯಿ ಕಚ್ಚುವಂಥ ಸಂದರ್ಭ ಇದು, ಕಾಯಿ ಕಚ್ಚುವಂಥ ಸಂದರ್ಭ ಅಥವಾ ಕಾಯಿ ಕಟ್ಟುವುದು ಅಂತ ಹೇಳ್ತೀವಿ, ಕಾಯಿ ಕಚ್ಚುವುದು ಅಂತ ಹೇಳ್ತೀವಿ. ಇದರಲ್ಲಿ ನಾವು ಅನೇಕ ಕೀಟಗಳು ಬರ್ತವೆ, ಜಿಗಿ ಹುಳು ಅಂತ ಬರ್ತದೆ, ಹೂ ತೆನೆ ಕೊರಕ ಅಂತ ಬರ್ತದೆ, ಥ್ರಿಪ್ಸ್ ಅಂತ ಬರ್ತದೆ, ರೋಗಗಳಲ್ಲಿ ಬೂದು ರೋಗ ಬರ್ತದೆ, ಕೆಲವು ನುಸಿ ರೋಗಗಳು ಬರ್ತದೆ, ನುಸಿ ಅಂತವು ಬರ್ತವೆ, ಆಮೇಲೆ ಕಾಡಿಗೆ ರೋಗ, ಈ ರೀತಿಯಾದಂಥ ಕೀಟ ಮತ್ತು ರೋಗಗಳು ಈ ಹೂ ಬಿಡುವಂಥ ಸಂದರ್ಭದಲ್ಲಿ ಮತ್ತು ಕಾಯಿ ಕಚ್ಚುವಂಥ ಸಂದರ್ಭದಲ್ಲಿ ಬರ್ತವೆ. ಅದಕ್ಕೆ ನಾವು ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದರೆ, ಇಲ್ಲಿ ಲ್ಯಾಮ್ಡಾ ಸಹ್ಯಾತ್ರೋತ್ರಿನ್ ಅಂತೇಳಿ ಪ್ಲಸ್ ಅದರ ಜೊತೆಗೆ ನೀರಿನಲ್ಲಿ ಕರಗುವ ಗಂಧಕವನ್ನು ನಾವು ಸಿಂಪರಣೆ ಮಾಡಬೇಕಾಗತ್ತೆ. ನೀರಿನಲ್ಲಿ ಕರಗುವ ಗಂಧಕ 3 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ನಾವು ಲ್ಯಾಮ್ಡಾ ಸಯಾಲೋತ್ರಿನ್ ಅಂತ ಏನಿದೆ ಅಲ್ಲ ಅದನ್ನು 0.6 ml ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಅಥವಾ ಇಲ್ಲ ಅಂತಂದರೆ ಇದು ಯಾವುದು ಇಲ್ಲ ಸಿಗಲಿಲ್ಲಪ್ಪ ಅಂತಂದರೆ ಇಮಿಡಾಕ್ಲೋಪಿಡ್ ಅಂತ ಬರುತ್ತೆ, 0.3 ml ಇಮಿಡಾಕ್ಲೋಪಿಡ್ ಮತ್ತು 3 ಗ್ರಾಮ್ ನೀರಿನಲ್ಲಿ ಕರಗುವ ಗಂಧಕವನ್ನು ಸಿಂಪರಣೆ ಮಾಡಿದಾಗ ನಾವು ಈ ಮೇಲಿನ ಹೇಳಿದಂತಹ ಈಗ ಆಲ್ರೆಡಿ ಹೇಳಿದಂಥ ಕೀಟ ಮತ್ತು ರೋಗಗಳ ಬಾಧೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಇದು ಮೊದಲನೆಯ ಹಂತ. ಆಮೇಲೆ 2ನೇ ಹಂತದಲ್ಲಿ ನಾವು ಏನು ಕೆಲವು ಕೀಟಗಳು ಬರ್ತದೆ ಅಂತಂದರೆ ರೋಗಗಳು ಬರ್ತವಂದರೆ ಪ್ರಮುಖವಾಗಿ ಕೀಟಗಳಂದರೆ ಜಿಗಿ ಹುಳ ಮತ್ತು ಥ್ರಿಪ್ಸ್ ಅಂತ ಬರ್ತದೆ. ಈ ಜಿಗಿ ಹುಳ ಮತ್ತು ಥ್ರಿಪ್ಸ್ ಏನಿದಾವಲ್ಲ ಇವೆಲ್ಲ ರಸ ಹೀರುವಂಥ ಕೀಟಗಳು, ರಸ ಹೀರುವಂಥ ಕೀಟಗಳು. ಥ್ರಿಪ್ಸ್ ಮತ್ತು ಮೈಟ್ಸ್ ಅಂತ ಬರ್ತದೆ, ಸಣ್ಣ ಇರ್ತವೆ, ಅವು ಕಣ್ಣಿಗೆ ಕಾಣೋದಿಲ್ಲ. ಮತ್ತು ಪ್ರಮುಖವಾದಂಥ ರೋಗ ಈ ಸಂದರ್ಭದೊಳಗೆ ಬೂದು ರೋಗ ಮತ್ತು ಹೂ ತೆನೆ ಒಣಗುವ ರೋಗ ಅಂತೇಳಿ ಬರ್ತದೆ ಸಾಮಾನ್ಯವಾಗಿ. ಇವುಗಳನ್ನು ನಾವು ಯಾವ ರೀತಿ ನಿಯಂತ್ರಣ ಮಾಡಬೇಕಾಗಿತ್ತಂದರೆ 0.3 ml ಇಮಿಡಾಕ್ಲೋಪಿಡ್ ಮತ್ತು 2 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಅಂತ ಕರಿತೀವಿ, ಇದನ್ನು ಎರಡೂ ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇದು ಸಿಗಲಿಲ್ಲಪ್ಪ ಅಂತಂದರೆ ಇಮಿಡಾಕ್ಲೋಪಿಡ್ ಜೊತೆಗೆ 0.3 ml ಜೊತೆಗೆ ಥಯೋಫಿನೈಟ್ ಮಿಥೈಲ್ ಅಂತೇಳಿ 1 ಮಿಲಿಲೀಟರ್
ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಬೇಕು. ಇದರ ಜೊತೆಗೆ ನಾವು ಬೇವಿನ ಎಣ್ಣೆಯನ್ನು ಸಹಿತ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಹೀಗೆ ಈ ಏನು ಹೂ ತೆನೆ ಒಣಗುವ ರೋಗ, ಬೂದು ರೋಗ, ಥ್ರಿಪ್ಸ್ ಮತ್ತು ಜಿಗಿ ಹುಳುಗಳ ನಿಯಂತ್ರಣವನ್ನು ಈ ರೀತಿ ನಾವು ಕೈಗೊಳ್ಬೇಕಾಗತ್ತೆ. ಆಮೇಲೆ ಮೂರನೆಯ ಸ್ಪ್ರೇ ಅಂತ ಹೇಳ್ತೇವೆ, ಮೂರನೆಯ ಸಿಂಪರಣೆ ಅಂತ ಹೇಳ್ತೀವಿ. ಮೂರನೇ ಸಿಂಪರಣೆಯಲ್ಲಿ ಅನೇಕ ಕೀಟಗಳು, ರೋಗಗಳು ಬರ್ತದೆ. ಇದರಲ್ಲಿ ಈ ಮೂರನೇ ಹಂತದಲ್ಲಿ ಕಾಣಿಸ್ಕೊಳ್ತವೆ. ಅದರಲ್ಲಿ ಹೂ ಒಣಗುವ ರೋಗ, ಹೂವು ಒಣಗಿ ಅದು ಸಾಮಾನ್ಯವಾಗಿ ಬೂದು, ಅದು ಏನು ಬೂದು ಬಣ್ಣಕ್ಕೆ ತಿರುಗ್ತದೆ. ಆಮೇಲೆ ಚಿಬ್ಬು ರೋಗ ಅಂತ ಬರ್ತದೆ, ಬೂದಿ ರೋಗ ಅಂತ ಬರ್ತದೆ, ಕಾಡಿಗೆ ರೋಗ ಅಂತ ಬರ್ತದೆ. ನಾವು ಈ ಮೂರನೆಯ ಸಿಂಪರಣೆಯಲ್ಲಿ ನಾವು ಸಾಮಾನ್ಯವಾಗಿ ಥಿಯೋಫಿನೈಟ್ 1 ಮಿಲಿಲೀಟರ್ ಅಥವಾ ಡೈನೋಕ್ಯಾಪ್ 1 ಮಿಲಿಲೀಟರ್ ಜೊತೆಗೆ ಮ್ಯಾಂಗೋ ಜಬ್ಬನ್ನು 2 ಗ್ರಾಮ್ ಮ್ಯಾಂಗೋ ಜಬ್ಬನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡಿದಾಗ ಈ ಕೀಟ ಮತ್ತು ರೋಗಗಳ ಬಾಧೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಈ ಮುಂಗಾಮು ಹಂಗಾಮಿನಲ್ಲಿ ಅನೇಕ ನಾವು ಕ್ರಮಗಳನ್ನು ನಾವು ಇಂಥ ಸಂದರ್ಭದಲ್ಲಿ ನಾವು ಕೈಗೊಳ್ಳಬೇಕಾಗತ್ತೆ. ಜೊತೆಗೆ ಇವತ್ತು ಹೂ ಕಚ್ಚಿದ ನಂತರ ಅದು ಕಾಯಿ ಆಗಬೇಕು ಅಂತಂದರೆ, ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತಂದರೆ ಮ್ಯಾಂಗೋ ಸ್ಪೆಷಲ್ ಅಂತ ಬರ್ತದೆ. ಅಂದರೆ ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯವರು, ಬೆಂಗಳೂರವರು, ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರವರು ಅಭಿವೃದ್ಧಿಪಡಿಸಿದಂಥ ಮ್ಯಾಂಗೋ ಸ್ಪೆಷಲ್ ಅಂತ ಇದೆ. ಆ ಮ್ಯಾಂಗೋ ಸ್ಪೆಷಲನ್ನು ನಾವು 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಸುಮಾರು 3 ಸಿಂಪರಣೆಗಳನ್ನು ಕೈಗೊಳ್ಬೇಕಾಗತ್ತೆ. ಕಾಯಿ ಕಚ್ಚುವಂಥ ಸಂದರ್ಭ, ಕಾಯಿ ಕಚ್ಚಿದ ನಂತರ ಮತ್ತು ಇನ್ನೂ ಮತ್ತೊಂದು ವಾರ ಬಿಟ್ಟು ನಾವು ಈ ಮ್ಯಾಂಗೋ ಸ್ಪೆಷಲನ್ನು ನಾವು ಸ್ಪ್ರೇ ಮಾಡಬೇಕಾಗತ್ತೆ. ನಮ್ಮ ರೈತರಿಗೆ ಗೊತ್ತಿರಲಿ, ಈ ಮ್ಯಾಂಗೋ ಸ್ಪೆಷಲ್ ಏನಂದರೆ ಇದರಲ್ಲಿ ಎಲ್ಲ ಪೋಷಕಾಂಶಗಳು, 16 ಪೋಷಕಾಂಶಗಳು ಅದರಲ್ಲಿ ಸಾಮಾನ್ಯವಾಗಿ ಸಿಗ್ತದೆ. ಅದರಲ್ಲಿ ಸಾಮಾನ್ಯವಾಗಿ ಒಂದು ಗಿಡದ ಬೆಳವಣಿಗೆ ಆಗಿರ್ಬೋದು ಅಥವಾ ಫಲ ಕೊಡುವಂತಹ ಬೆಳೆಗಳಿಗೆ ನಾವು 16 ಪೋಷಕಾಂಶಗಳನ್ನು ನಾವು ಕೊಟ್ಟಾಗ ಮಾತ್ರ ಒಳ್ಳೆಯ ಫಲವನ್ನು ಪಡ್ಕೋಬಹುದು. ಹಾಗೆ ಈ ಒಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯವರು ಅಭಿವೃದ್ಧಿಪಡಿಸಿದಂಥ ಮ್ಯಾಂಗೋ ಸ್ಪೆಷಲನ್ನು ನಾವು ಸ್ಪ್ರೇ ಮಾಡಿದಾಗ, ನಾವು ಸಿಂಪರಣೆ ಮಾಡಿದಾಗ ಒಳ್ಳೆಯ ಒಂದು ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ, ಮಾವನ್ನು ಒಳ್ಳೆಯ ಫಲಪ್ರದವಾಗಿ ಭಾಳ ಚೆನ್ನಾಗಿ ಬೆಳೀಬೇಕಾಗಿತ್ತಂದರೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಮತ್ತು ಕೃಷಿ ವಿಶ್ವವಿದ್ಯಾನಿಲಯದವ್ರನ್ನ, ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳನ್ನು ಸಂಪರ್ಕಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರಗಳು. ಉತ್ತರ ಪ್ರಭಾದ ಎಲ್ಲ ಸುದ್ದಿಗಳ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ.